ಏನದು ಏನದು ದೇವರು ನಮ್ಮನ್ನ ಆತನ ಸುವಾರ್ತೆ ಕೆಲಸಕ್ಕೆ ಪಾರ್ಟ್ನರ್ಶಿಪ್ ಮಾಡೋದಕ್ಕಾಗಿ ಕರೀತಾ ಇದ್ದಾರೆ ನಮ್ಮಳ ಕರ್ತರಾಗಿ ದೇವನ್ ತನ್ನುಡಿಯ ಸುವಿಶೇಷ ಪಣಿಕ್ಕೆ ತನ್ನ ಒಂದು ಒಂದು ಪಾರ್ಟ್ನರ್ಶಿಪ್ ಎಂದು ಅಳೆಕರ ಪಾರ್ಟ್ನರ್ಶಿಪ್ ಅಂದ್ರೆ ಏನಂತೀವಿ ಪಾರ್ಟ್ನರ್ಶಿಪ್ ನ ಏನ ಸುಲಭ ನಮ್ಮ ಒಬ್ರಿಗೊಬ್ರು ಸೇರಿ ಮಾಡೋದು ಇಬ್ರು ದುಡ್ಡು ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಈ ಬೆಳಗಿನ ಸಮಯದಲ್ಲಿ ದೇವರು ನಮ್ಗೆ ಹೇಳ್ಕೊಡುವ ಈ ಮುಖ್ಯವಾದ ಸಂಗತಿ ಏನದೆ ದೇವರ ರಾಜ್ಯದ ಒಳಗೆ ನಾವೆಲ್ಲರೂ ಪಾರ್ಟ್ನರ್ ಗಳಾಗಿದ್ದೇವೆ ಇಲ್ಲ ಪಂಗುದಾರ ಅಲ್ಲ ಪಾರ್ಟ್ನರ್ಶಿಪ್ ಮೀನ್ಸ್ ಪಾರ್ಟ್ನರ್ ಪಾರ್ಟ್ನರ್ ಹೇಳ್ಬಿಡಪ್ಪ ಪಂಗಾಲರ್ ಹ್ಮ್ ರೈಟ್ ಓಕೆ ನಿಮ್ಮ ಸತ್ಯ ವೇದವನ್ನ ಫಿಲಿಪಿನ ಬರೆದ ಮೀನ್ ಪುಸ್ತಕ 1:5 ಓದ್ಬೋದು உங்க சத்திய வேதத்தை பிலிப்புக்கு எழுதின நிருபம் வசனம் 1-5 வரைக்கும் வாசிக்கலாம் இல்ல 5-5 ஓதுரி 1 Kings 5 ನೋಡ್ರಿ ನೀವು ಮೊದಲಿನಿಂದ ಇಂದಿನವರೆಗೂ ಸುವಾರ್ತೆ ಪ್ರಚಾರ ಕೆಲಸದಲ್ಲಿ ನೀವು ಏನಾಗಿದ್ದೀರಾ ಸಹಕಾರಿಗಳಾಗಿದೆಯಾ ಪಾರ್ಟಿಕಲ್ಸ್ ಅಂಡ್ ಫೆಲೋಶಿಪ್ ಆಮೆನ್ ಆಮೆನ್ ಹೇಳಿ ಜೋರಾಗಿ ಆಮೆನ್ 6ನೇ ವಾಕ್ಯ ನನ್ನ ದೇವರಿಗೆ ನನ್ನ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇನೆ ಎಲ್ಲಪ್ಪ ಇದೆ ಅದು ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿ ನೋಡ್ರಿ ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನ ಒಳಗಾಗಿ ಆಮೆನ್ ನೋಡ್ರಿ ಯೇಸು ಕ್ರಿಸ್ತನು ಬರೋವರೆಗೂ ನಮಗೆ ಒಂದು ಪಾರ್ಟ್ನರ್ಶಿಪ್ ಅನ್ನ ದೇವರ ರಾಜ್ಯ ಒಳಗೆ ಕೊಡ್ತಾ ಇದ್ದಾರೆ ನಮಗೆ ಕರ್ತನ ಪಾರ್ಟ್ನರ್ಶಿಪ್ ಆಮೆನ್ ಅಂದ್ರೆ ನಾವು ಸರ್ವೆಂಟ್ಗಳಲ್ಲ ನಾವು ಎಂಪ್ಲಾಯಿಗಳಲ್ಲ ಬದಲಾಗಿ ದೇವರ ರಾಜ್ಯ ಒಳಗೆ ವಿ ಆರ್ ದ ಪಾರ್ಟ್ನರ್ಸ್ ವಿತ್ ಗಾಡ್ ಎಷ್ಟೊಂದು ಭಾಗ್ಯ ನೋಡ್ರಿ ಕಂಪನಿಯಲ್ಲಿ ನೀವು ಕೆಲಸಗಾರರಲ್ಲ ನೋಡ್ರಿ ಪರಲೋಕ ರಾಜ್ಯ ನಿಮ್ಮನ್ನ ಓನರ್ ಆಗಿ ದೇವರು ಇಟ್ಟಿದ್ದಾರೆ ಪರಲೋಕ ರಾಜ್ಯದ ಸುವಾರ್ತೆಯನ್ನ ಸಾರೋದಕ್ಕಾಗಿ ದೇವರು ನಮ್ಮನ್ನ ಏನು ಪಾರ್ಟ್ನರ್ಶಿಪ್ ಆಗಿ ಕರೆದಿದ್ದಾರೆ ಯಾರೆಲ್ಲ ದೇವರ ಈ ಪರಿಪೂರ್ಣವಾದ ಕೆಲಸಕ್ಕೆ ತಮ್ಮನ್ನ ಒಪ್ಪಿಸಿ ಕೊಡ್ತಾರೋ ಪರಿಪೂರ್ಣ ವೇಳೆಕ್ಕೆ ತಂಗಳಿಗೆ ಒಪ್ಪು ಕೊಡುಕರಾರ್ಗಳು ಅವರೆಲ್ಲ ದೇವರಿಗೆ ಪಾರ್ಟ್ನರ್ ಆಗಿದ್ದಾರೆ ಯಾವರು ಕರ್ತರುಕುಲ್ ಪಂಗಾಳರಾಗಿ ಇರುಕರಾರ್ಗಳು ಈ ಜನ ದೇವರಿಗೆ ಪಾರ್ಟ್ನರ್ ಆಗಿರಬೇಕಂತ ಆಸೆ ಎಲ್ಲರೂ ಕರ್ತರೋಡ ಪಂಗಾಳರಾಗಿ ಇರುಕನ ಬಿರುಂಬರಿಗೆ ಆಮೆನ್ ಆಮೆನ್ ಎವ್ರಿಬಡಿ ಇಲ್ಲಿರುವ ಪ್ರತಿ ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರಿಗೂ ಈ ಒಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ ಇರುಕರ ಸಿರು ಪಿಳ್ಳೆಗಳು ಮುದರ್ಕೊಂಡು ಪೆರಿಯವಂಗ ವರೆಗೆ ಇಂದ ವಾಯ್ಪನೆ ಕರ್ತರು ಕೊಡುತ್ತಿರುಕರ ಅನೇಕ ಜಾಗದಲ್ಲಿ ನಾವು ದೇವರಿಗೆ ಮಕ್ಕಳಾಗಿದ್ದೇವೆ ಅಂತ ಓದಿರಬಹುದು ಇನ್ನು ಕೆಲವು ಜಾಗದಲ್ಲಿ ದೇವರಿಗೆ ಏನಾಗಿದ್ದೇವೆ ನಾವು ಕೆಲಸಗಾರರಾಗಿದ್ದೇವೆ ಅಂತ ಹೇಳ್ಬೋದು ನಾವು ದೇವರಿಗೆ ಏನೇನೋ ಆಗಿದ್ದೇವೆ ಅಂತ ಓದಿದ್ದೇವೆ ಆದ್ರೆ ಇಲ್ಲಿ ನೋಡ್ರಿ ರೈಟ್ ಫ್ರಮ್ ದ ಬಿಗಿನಿಂಗ್ ಆಫ್ ಜೆನೆಸಿಸ್ ಇನ್ ದ ರೆವಲೇಷನ್ ವರೆಗೆ ದೇವರು ನಮ್ಮನ್ನ ನೋಡೋದು ಕೆಲಸಗಾರ ಅಲ್ಲ ನಮ್ಮನ್ನ ಮಕ್ಕಳನ್ನು ಸರಿಯಾಗಿ ನೋಡಲ್ಲ ಈ ಸೀಸ್ ಆಸ್ ಎ ಪಾರ್ಟ್ನರ್ ವಿತ್ ಹಿಮ್ ಅವನು ನನಗೆ ಕೆಲಸ ಮಾಡಬೇಕು ಇದೇ ತರನೇ ಬಿಸ್ನೆಸ್
ಬಿಸ್ನೆಸ್ ಹೋಗುತ್ತೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಇಬ್ರು ದುಡ್ಡು ಹಾಕ್ತಾರೆ, ಇನ್ನು ಸಲ ಏನ್ ಪಣ್ಣುವಾಗ ರೆಂಡು ಪೇರು ಸೇರ್ದು ಪಣಂ ಬಿಡುವಾಗ ದುಡ್ಡು ಹಾಕಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಯಾರೆಲ್ಲ ಹಣ ಹಾಕಿ ಇಬ್ರು ಬಿಸ್ನೆಸ್ ಮಾಡ್ತಾರೋ ಅವ್ರಿಗೆ ಲಾಭದಲ್ಲಿ ಈಕ್ವಲ್ ಆಗಿ ಲಾಭ ನಷ್ಟವನ್ನ ನೋಡ್ಕೋಬೇಕು. ರೆಂಡು ಪೇರು ಸಮನಿಲೆಯಲ್ಲೇ ಮೊದಲೀಡ ಪೋಟ್ರಾಂಗ್ಲೋ ಅವ ಲಾಭತ್ತೆ ಸಮಮಾಯಿ ಪಂಗಿಟ್ಟುಕೊಳ್ಳುವಾರ್ಗಳು. ಹೌದಾ ಇಲ್ವಾ? ಪಾರ್ಟ್ನರ್ ಅಂದ್ರೆ ಈಕ್ವಲ್ ಪ್ರಾಫಿಟ್ ಅನ್ನ ನಮ್ಗೆ ಸಿಗತ್ತೆ. ಪಾರ್ಟ್ನರ್ ಎಂದ್ರಾಲ್ ಸಮಮಾನ ಪಂಗು ನಮಗೆ ಕಿಡಕಂ. ಹೌದಾ ಇಲ್ವಾ? ಈಗ ಈ ಪರಲೋಕ ರಾಜ್ಯದ ಕೆಲಸಕ್ಕಾಗಿ ನಿಮ್ಮನ್ನ ದೇವರಿಗೆ ಪಾರ್ಟ್ನರ್ಶಿಪ್ ಆಗಿ ನೀವು ಒಪ್ಪಿಸಿಕೊಟ್ರೆ ಪರಲೋಕ ರಾಜ್ಯತ್ತಿನ ಪಣಿಕೆಂದ್ರೆ ಉಂಗಳೇ ನೀಂಗಲ್ ದೇವನೋಡಿಯ ಪಂಗಾಳರಾಗಿ ಇಣೈತುಕೊಂಡ ನಿಜವಾಗ್ಲೂ ಅದಕ್ಕೆ ಬರುವ ಲಾಭಗಳಲ್ಲಿ ನಿಮಗೂ ಅರ್ಥ ಬರುತ್ತೆ. ಮೆಯ್ಯಾಗವೇ ಅದಲೇ ವರಕುಡಿಯ ಲಾಭತ್ತಿರ್ಕು ಉಂಗಳಕ್ಕೆ ಸಮ ಪಂಗು ಕಡೆಕ್ಕೂ. ಯಾರನ್ನ ಒಂದು ಆತ್ಮವನ್ನ ಸಭೆಗೆ ನೀವು ಕರ್ಕೊಂಡ್ ಬರ್ತೀರಾ, ಯಾರಾವ್ದು ಅವ್ರ ಆತ್ಮ ಸಭೆಗೆ ನಿಂಗ ಅಳೆಯುತ್ತಕೊಂಡು 50% ನಿಮಗೆ ಲಾಭ ಅದ್ರಲ್ಲಿ ದೇವ್ರು ಕೊಡ್ತಾನೆ. ಯಾಕೆ ಹೇಳ್ರಿ? ಯು ಆರ್ ಪಾರ್ಟ್ನರ್ ವಿತ್ ಜೀಸಸ್ ಕ್ರೈಸ್ಟ್. ಯೇಸುಗೆ ಸೇವೆ ಮಾಡೋದು ಎಂತ ಒಂದು ಅದ್ಭುತವಾದ ಒಂದು ಭಾಗ್ಯ ಅದೇ. ಏಮೇನ್ ಅನ್ರಿ? ಎಂತ ಒಂದು ಸೌಭಾಗ್ಯ ಆತನ ರಾಜ್ಯವೊಳಗೆ ನಮ್ಮನ್ನ ಪಾರ್ಟ್ನರ್ ಆಗಿ ಸೇರಿಸ್ಕೊಂಡಿದ್ದಾನಲ್ಲ. ಎರಡನೇ ವಾಕ್ಯ ನೋಡ್ರಿ, ಇನ್ನು ಚೆನ್ನಾಗಿರತ್ತೆ. ನಿಮ್ಮೆಲ್ಲರ ಈ ವಿಷಯದಲ್ಲಿ ಅಭಿಪ್ರಾಯ ಉಳ್ಳವನಾಗಿರುವುದು ನ್ಯಾಯವಾಗಿದೆ. ನಾನು ಬೇಡಿ ಬಿದ್ದಿರುವಾಗಲೂ ಸುವಾರ್ತೆಯ ವಿಷಯದಲ್ಲಿ ಉತ್ತರ ಹೇಳಿ ಸ್ಥಾಪಿಸುವಾಗಲೂ ನೀವೆಲ್ಲರೂ ನನ್ನೊಂದಿಗೆ ದೇವರ ಕೃಪೆಯಲ್ಲಿ ಪಾಲುಗಾರರಾಗಿದ್ದೀರೆಂದು ನಿಮ್ಮನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನೋಡ್ರಿ, ದೇವರ ಕೃಪೆಯಲ್ಲಿ ವಿ ಆಲ್ ಪಾರ್ಟ್ನರ್ಶಿಪ್ ವಿತ್ ಗಾಡ್. ಕರ್ತರುಡಿಯ ಕೃಪೆಗಳೇ ನಾವ್ ಅನೇವರು ಪಂಗುಳ್ಳವರ್ಗಳಾಗಿ ಇರುಕರೋ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟು ಅಳಗಾ ಇರ್ಕರಾನು. ಎಲ್ಲರೂ ನಾವೆಲ್ಲರೂ ದೇವರ ಕೃಪೆ ಒಳಗೆ ವಿ ಆರ್ ಅ ಪಾರ್ಟ್ನರ್ಸ್. ಕರ್ತರುಡಿಯ ಕೃಪೆಯಲ್ಲೇ ನಾವ್ ಎಲ್ಲರೂ ಪಂಗಾಳರ್ಗಳಾಗಿ ಇರ್ಕರೋ. ದೇವರ ಸುವಾರ್ತೆ ಕೆಲಸದಲ್ಲಿ ನಾವೆಲ್ಲರೂ ಪಾರ್ಟ್ನರ್ ಆಗಿದ್ದೇವೆ. ಸುವಿಶೇಷತ್ತಿನ ಪಣಿಯಲ್ಲೇ ನಾವ್ ಯಾವರು ಪಂಗಾಳರಾಗಿ ಇರ್ಕರೋ. ಆಮೆನ್. ಒಂದು ಪಾರ್ಟ್ನರ್ ಮೇಲಿದ್ದಾರೆ, ಇನ್ನೊಂದು ಪಾರ್ಟ್ನರ್ ಕೆಳಗಿದ್ದಾರೆ. ಯಾರು ಅವ್ರು ಕೆಳಗಿರೋರೆ? ಹೇಳ್ರಿ. ಅಲ್ಲಿ ಮೇಲಿಂದ ಇಬ್ರು ಡಿಸ್ಕಸ್, ನಮ್ ಮೇಲಿಂದ ಅವ್ರು ಮಾತಾಡೋದು, ನಾವು ಕೆಳಗಿಂದ ಮಾತಾಡಿ ಫೋನ್ ಅಲ್ಲ ಹಿಂಗ ಮಾತಾಡಿ ಈ ತರ ಕಂಪನಿ ಡೆವಲಪ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಮಾತಾಡ್ಕೋತೀವಿ. ಎಲ್ಲಾ ಭೂಮಿ ಮೇಲೆ ಇರುವ ಪ್ರತಿಯೊಂದು ಸಭೆಯು ದೇವರೊಟ್ಟಿಗೆ ಪಾರ್ಟ್ನರ್ ಆಗಿರ್ಬೇಕು. ಭೂಮಿಯ ಮೇಲೆ ಇರಕ್ಕೂಡಿ ಒಬ್ಬರು ಸಭೆಯ ಕರ್ತರೋಡು ಕೂಡ ಅವರು ಪಾರ್ಟ್ನರ್ ಆಗಿರ್ಕೋ. ಒಂದು ಸಭೆ ಮಾತ್ರ ಈ ಭೂಮಿಯ ರಕ್ಷಣೆಗೆ ಕೆಲಸ ಮಾಡತ್ತಂತ ಹೇಳಿದ್ರೆ ಅದು ಸುಳ್ಳು. ಅದು ಸಭೆ ಮಟ್ಟನ ಒಂದು ಪಾಸ್ಟರ್ ಮಾತ್ರ ಈ ಭೂಮಿಯ ರಕ್ಷಣೆಗೆ ಕೆಲಸ ಮಾಡಬಹುದು ಅಂದ್ರೆ ಇಟ್ಸ್ ರಾಂಗ್. ಯೇಸುವಿನ ಹೆಸರ ಮೇಲೆ ಕರೆಯಲ್ಪಟ್ಟ ಪ್ರತಿಯೊಬ್ಬರಿಗೂ ಈ ಹಕ್ಕನ್ನು ಕೊಡ್ತದೆ. ನಾವೆಲ್ಲರೂ ದೇವರಿಗೆ ಪಾರ್ಟ್ನರ್. ನಾವ್ ಅನೇವರು ಕರ್ತರಿಗೆ ಪಂಗಾಳರಾಗಿರ್ಕರು. ದುಡ್ಡು ಏನ್ ನೀವು ಹಾಕೋದ್ ಬೇಕಾಗಿಲ್ಲ. ಹೇಳ್ರಿ, ಲಾಭ ನಷ್ಟ ನೀವು ನೋಡೋದ್ ಬೇಕಾಗಿಲ್ಲ. ನೀವು ಕೆಲಸ ಮಂತ್ರ ಮಾಡಿದ್ರೆ ಸಾಕು ಪಾರ್ಟ್ನರ್ ಆಗಿ. ನಿಮ್ಮ ಶೇರ್ ನಿಮಗೆ ಬರುತ್ತೆ. ಸಂಬಾಡಿ ಹೇಳಿ, ಜೊರಾಗಿ ಜೊರಾಗಿ ಹೇಳ್ರಿ. ಇವತ್ತು ಈ ಒಂದು ಕರೆಯನ್ನ ದೇವರು ನಮ್ಮ ಸಭೆಗೆ ಕೊಡ್ತಾ ಇದ್ದಾರೆ. ಸಂಬಾಡಿ ಸಿ ಮ್ಯಾನ್, ಎಷ್ಟು ಜನ ಈ ಕರೆಗೆ ಒಪ್ತೀರಾ? ಇದಕ್ಕೆ ದೇವರು ಇವತ್ತು ಒಂದು ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ನೀವೆಲ್ಲ ಯೇಸುಗೆ ಪಾರ್ಟ್ನರ್ ಆಗಿ ಬರ್ತೀರಾ? ಎಲ್ಲ ಜೋರಾಗಿ ಯಾರು ಹೇಳ್ತೀರಾ? ಹೇಳ್ರಿ, ಕೈ ಎತ್ತಿ ಹೇಳ್ರಿ, ನಾ ಬರ್ತೀನಿ. ಪಾರ್ಟ್ನರ್ ವಿತ್ ದ ಕಿಂಗ್ಡಮ್ ಆಫ್ ಗಾಡ್. ಎಷ್ಟು ಜನ ಕೈ ಎತ್ತಿ ಹೇಳ್ತೀರಾ? ಓಕೆ, ಈಗ ನಾನು ಹೇಳ್ತೀನಿ ದೇವರಿಗೆ. ಯೇಸಪ್ಪ, ಐ ಎಮ್ ವೆರಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯೇಸಪ್ಪ, ನನ್ನ ಸಭೆಯಲ್ಲಿ ಕೈ ಎತ್ತಿದ್ದಾರೆ. ನಿನ್ನ ರಾಜ್ಯಕ್ಕೆ ಅವ್ರು ಪಾರ್ಟ್ನರ್ ಆಗಿರ್ತಾರಂತೆ. ರಾಜ್ಯ
அவர்ன நீ சேர்த்துக்கப்பா அவங்களை நீங்க சேர்த்துக்கொள்ளுங்க ஆண்டவரே நீங்க அப்பா விடுதாரா நீமன்னா அப்பா உங்களை விடுவாரா you are appointed நீங்க அப்பாயிண்டட் ஆயிட்டீங்க for the gospel work of jesus christ இயேசுவின் சுவிசேஷ பணிக்கென்று ஈ சுவாத்தேன லோகவல தெகெதுக்கொண்டு ஹோகதிக்கே தேவர் நீமன்ன ஒரு தோட பார்ட்னர்ஷிப் ஆகி தேவ கரிதாயிடா சுவிசேஷ காரியத்தை உலகமெங்கும் கொண்டு போக கர்த்தராகிய தேவன் எல்லாத்தையும் பரலோக ராஜ்யக்கு பார்ட்னர்ஷிப் ஆகவேக்கன்ற தேவன் இதெல்லாம் கொடுத்தாரு பரலோக ராஜ்யத்துக்கு நீ பங்காளனா மாறணும்னு சொல்லி தான் கர்த்தர் இதெல்லாம் உனக்கு கொடுத்திருக்கிறார் ஆமென் ஆமென் யாரெல்லாம் பார்ட்னர் இல்லவோ யாரெல்லாம் பார்ட்னர் இல்லையோ அவர கம்பெனி முச்சத்தே அவங்க கம்பெனி மூடப்படும் இல்ல ஆமென் இங்க நோட்ரி இஸ் கம்பெனி முச்சத்தே இப்ப பாருங்க எவ்வளவு கம்பெனி மூடிட்டு வராங்க அந்தர ஆசியாதலே டோட்ட இண்டஸ்ட்ரியல் எஸ்டேட் நம்ம பீனி அது பீனி இண்டஸ்ட்ரியல் ஏரியா தான் ஏசியாவுலயே மிகப்பெரிய ஒரு இண்டஸ்ட்ரியல் எஸ்டேட் கர்நாடகத்தில் எல்லா ஜென்ரு கானூன் மீறி நடித்தாரு எல்லா ஜனங்களும் வந்து நம்ம சட்டத்துக்கு விரோதமா நடக்க போறாங்க அர்த்தாயிதா தும்ப கல்றுகளை தோழ்த்தாரு அநேக திருடர்கள் எழும்புவார்கள் கொலை மாடவர் இதனிந்த தோழ்த்தாரு இதன் நிமித்தம் கொலை செய்கிறவங்க எழும்புவாங்க ரோடு மேல காடி நிலுசு போட்டு கத்திட்டு போட்டு மீன் ஹனங்களை தோச்சுவ பரிஸ்தித்திக்கு நான் தள்ளல் பட்டிட்டு கார்லயோ பைக்லயோ போனீங்கன்னா கத்தியை காமிச்சு உங்ககிட்ட இருக்கிற பணத்தை புடுங்க கூடிய நிலைமை வரப்போகுது ஆமென் ஆமென் சனி சுக்கிரவார பிளாகே நான் யூத் பிரேயரை நான் ஹேள்த்தா ஹுடுக்கல எஸ்ட் கிறிஸ்டியன் பிசினஸ் மேன்களும் இதாரு அவரு கம்பெனிக்கு பா பா அந்த கருதிதாரு அவங்களே கம்பெனிக்கு வா வா பானுவார நீ ஓட்டி மாடந்தாரு கம்பெனி எத்தனை தேவருக்கு பார்ட்னர் ஆகிறீரா கர்த்தருக்கு
ಎರಡು ತರವಾದ ವಿಶೇಷ ಅಭಿಷೇಕಕ್ಕಾಗಿ ನಾನು ಈ ಒಂದು ರೆಸೆಷನ್ ಟೈಮ್ ಅಲ್ಲಿ ದೇವರ ಹತ್ರ ಪ್ರೇಯರ್ ಮಾಡ್ತಾ ಇದ್ದೇನೆ. ಯೋಸೇಪನಿಗೆ ಹೆಂಗ ದೇವರ ಅಭಿಷೇಕವನ್ನು ಕೊಟ್ಟರು ಬರಗಾಲದಲ್ಲಿ ಐಗುಪ್ತ ದೇಶವನ್ನ ಸಮೃದ್ಧಿಯಾಗಿ ನಡೆಸೋದಕ್ಕೆ. ಯೋಸೇಪ್ ಕರ್ತರ್ ಯಾವಾರ ಅಭಿಷೇಕ ಸೇದಾರೋ ಅಂತ ಪಂಚ ನಾಟಕಗಳಲ್ಲಿ ಐಗುಪ್ತ ದೇಶ ಮುಳುವುದೇ ಸೆಳಿಪಾಯ್ ನಡತ್ತೆ. ಆಮೆನ್. ಅದೇ ಅಭಿಷೇಕ ನಮ್ಮ ಕ್ರೈಸ್ತರಿಗೆ ದೇವರು ಕೊಡಬೇಕು. ಅದೇ ಅಭಿಷೇಕತೆ ಕ್ರಿಸ್ತವರ್ಗಳಿಗೆ ಕರ್ತರ್ ಕೊಡುಕ ಬೇಕು. ಆಮೆನ್ ಅಂದ್ರೆ ಆಮೆನ್. ಎಷ್ಟು ಜನ ನೀವು ಕೆಲಸ ಮಾಡ್ತಾ ಇದ್ದೀರೋ, ಎಷ್ಟು ಜನ ನೀವು ವೇಳೆ ಸೇರಿದ್ರೋ, ನೀವು ಕೆಲಸ ಮಾಡುವ ಜನರು, ನಿಮಗೆ ವೇಳೆ ಸೇರಿಕೊಡಿ ಜನಗಳು ಏನ್ ಮಾಡಬೇಕು, ನೀವು ಕೆಲಸ ಮಾಡೋ ಜಾಗದಲ್ಲಿ ಯೋಸೇಪಿನ ಹಾಗೆ ದೇವರಿಗೆ ಭಯಪಟ್ಟು ಅಭಿಷೇಕವನ್ನು ತುಂಬಿದವರಾಗಿರ್ಬೇಕು. ಯೋಸೇಪಿ ಪೋಲ ಕರ್ತರಿಗೆ ಭಯಂದು ಅಭಿಷೇಕ ಸಾಕ್ಷಿಯಾಗಿ ನಿಂತ್ಕೋಬೇಕು. ಬರಗಾಲದಲ್ಲಿ ಹೆಂಗೆ ಆ ದೇಶವನ್ನ ಕಂಪನಿಯನ್ನ ನಡೆಸುವ ಜ್ಞಾನ ಯೋಸೇಫ್ ಇದ್ದ ಹಾಗೆ ನಿಮಗೂ ಇರಬೇಕು. ಇಂದ ಪಂಚ ನಾಟಕಗಳ ಎಗಿಪ್ತ ದೇಶತೆ ನಡೆಸಕೂಡಿಯ ಜ್ಞಾನ ಯೋಸೇಫ್ಗೆ ಎವ್ವಾರು ಇರುತ್ತದೋ ಅತ್ತಗೆ ನಾನು ಇಂದ ಪಂಚ ಕಾಲದಲ್ಲಿ ಉಂಗಲೈಕ್ ಇರಕ ವೇಂಡು. ಸಂಬಾರಿ ಬರಗಾಲ ನಮ್ಮ ದೇಶದಲ್ಲಿ ಹೊಸದಲ್ಲ, ಪಂಚ ಕಾಲ ದೇಶದಲ್ಲಿ ಪುದಿಸಿಲ್ಲ, ಬೈಬಲ್ ಅಲ್ಲಿ ಹೊಸದಲ್ಲ, ಬೈಬಲ್ ಅಲ್ಲಿ ಪುದಿಸಿಲ್ಲ. ರೈಟ್ ಫ್ರಮ್ ದ ಬಿಗಿನಿಂಗ್ ಆಫ್ ಜನಸಿಸ್ ಟು ರೆವಲೇಷನ್ ವಿ ಕ್ಯಾನ್ ಸೀ ಮೆನಿ ಫ್ಯಾಮಿನ್ಸ್. ಆದಿಯಾಗಮ ತೊಡಂಗಿ ವೆಲಿಪಡುತ್ತನ ವಿಶೇಷಂ ವರೆಗೆ ನಮ್ಮ ಎತ್ತನೆಯೋ ಪಂಚಕಾಲತೆ ಪಾತ್ರತ್ವಂ. ಕ್ರೈಸ್ತ ಮೀನ್ ದೇವರನ್ನು ನಂಬಿದ ಜನರಿಗೂ ಬರಗಾಲ ಬಂದಿದೆ, ಕರ್ತರಿ ವಿಶ್ವಾಸಿತ ಜನಗಳಿಗೂ ಪಂಚಮ ಬಂದಿದೆ, ನಂಬದೇ ಇರೋರಿಗೂ ಬಂದಿದೆ, ವಿಶ್ವಾಸಿಕಾದವರಿಗೂ ಬಂದಿದೆ. ಆದರೆ ಯೆಹೋವನನ್ನು ನಂಬಿದವರಿಗೆ ಯಾವ ಕಡಿಮೆನೂ ಆಗಲಿಲ್ಲ, ಕರ್ತರ ಮೇಲೆ ತನ್ನ ನಂಬಿಕೆ ವೈತವರಿಗೂ ಒಂದು ಕೊರೈವು ಪಡಲ್ಲ. ಅಹಾಬ್ ಅರಸನ ಕಾಲದಲ್ಲಿ ಮಳೆ ಬರಲ್ಲ ಅಂತ ಎಲಿಯನ್ ಹೇಳ್ತಾನೆ. ಈ ಎಲಿಯಾ ಯಾರಪ್ಪ? ಇವನು ದೇವರೊಟ್ಟಿಗೆ ಪಾರ್ಟ್ನರ್ ಆಗಿದ್ದ, ದೇವರ ವಿಷಯಗಳನ್ನು ಭೂಮಿ ಮೇಲೆ ಜಾರಿಗೆ ತರುವ ಒಂದು ದೊಡ್ಡ ಪ್ರವಾದಿಯಾಗಿದ್ದ, ಎಲ್ಲ ಕೇಳ್ತಾ ಇದ್ದೀರಾ? ದೇವರವನಿಗೆ ಆಜ್ಞೆ ಕೊಡ್ತಾ ಇದ್ದಾರೆ, ಮಳೆ ಬರಲ್ಲ, ಮಳೆ ಬರಾದು, ಹೋಗಿ ಅರಸನ ಹತ್ರ ಹೇಳು, ಹೋಗಿ ಅಂತ ಮನ್ನ ನಡತ್ರ ಸೊಲ್ಲು. ಮೂರು ತಿಂಗಳ ಮುಂಚೆನೆ ನಮ್ಮ ಸಭೆಯಲ್ಲಿ ಇದನ್ನ ಹೇಳಿದ್ರು, ಮೂರು ಮಾಸದ ಮುನ್ನಾಡಿ ನಮ್ಮ ಸಭೆಯಲ್ಲಿ ಇಂದ ವಾಕ್ಯವನ್ನು ಸೊಲ್ಲಪಟ್ಟದು. ಅನೇಕ ಜನರ ಕೆಲಸ ಇಲ್ಲದೆ ಹೋಗ್ತಾರೆ, ಅನೇಕರಿಗೆ ವೇಳೆ ಇಲ್ಲಾಮ ಪೋಯಿಡೋ. ನಮ್ಮ ದೇಶದಲ್ಲಿ ದೊಡ್ಡ ಬರಗಾಲ ಬರತ್ತೆ ಅಂತ, ನಮ್ಮ ದೇಶದಲ್ಲಿ ಒಂದು பெரிய ಪೊರ್ಲಾದರ ಪಂಚಕಾಲ ಬರಬಹುದು. ಎಷ್ಟು ಜನ ಅದನ್ನ ಕೇಳಿದ್ರು ಗೊತ್ತಿಲ್ಲ, ಕಳೆದ ಮೂರು ತಿಂಗಳಿಂದ ಹಲವಾದ ರೀತಿಯಲ್ಲಿ ಇದಕ್ಕಾಗಿ ನಮ್ಮ ಸಭೆ ಸಿದ್ಧತೆ ಆಗ್ತಾ ಇದೆ. ಅವತ್ತು ಎಲಿಯನಿಗೆ ದೇವರು ಹೇಳಿದ್ರೆ, ಇವತ್ತು ಈ ಎರಡು ತಿಂಗಳು ಮೂರು ತಿಂಗಳು ಮುಂಚೆ ದೇವರು ನಮಗೆ ಹೇಳಿದ್ದಾನೆ. ಈಗ ಆರಾಮಾಗಿ ಬೆಕ್ಷಿತ್ ಹಾಕೊಂಡು ಮನೆಯಲ್ಲಿ ಮಲಗೋ ಕಾಲ ಅಲ್ಲ ಇದೆ, ಇಷ್ಟ ಬಂದಂಗ ಬರೋದು, ಇಷ್ಟ ಬಂದಂಗ ಹೋಗುವ ಕಾಲದಲ್ಲಿ ನಾವು ಇಲ್ಲ. ಈಗ ವಿರುಪತಿನಬಡಿ ಬಂದು ಹೋಗರ ಕಾಲದಲ್ಲಿ ನಾವು ಇಲ್ಲ. We have to honor God to receive our blessing. ನಮ್ಮ ಆಶೀರ್ವಾದತೆ ನಾವು ಪಡೆದುಕೊಳ್ಳೆ ನಾವು ದೇವನಾಗಿ ಕರ್ತರೆ ಘನಪಡಿಸಬೇಕು. ಆಮೆನ್ ಆಮೆನ್. ಎಲಿಯನಿಗೆ ಒಂದು ಫೆಸಿಲಿಟಿ ಅನ್ನು ದೇವರು ಕೊಟ್ರೆ, ಎಲಿಯಾವಿಗೆ ಕರ್ತರು ಒಂದು ಸರಪು ತನ್ಮಯ ಕೊಟ್ರೆ, ಭೂಮಿ ಎಲ್ಲ ನೀ ನಿರೋ ಜಾಗದಲ್ಲ ಬರಗಾಲ ಇರುತ್ತೆ, ನೀ ಇರುಕರ ಭೂಮಿ ಮುಳುವುದು ಪಂಚಕಾಲದಲ್ಲ, ಆದರೆ ನಿನಗೆ ಪೋಷಣೆ ನಾನು ಮಾಡ್ತೀನಿ. Somebody, I will feed you. ಇದು ನಾನು ನೈ ಪೋಷಿಕರೇನ ಅಂತ ಕತ್ತ ಸುಳಗರ ಏನು ಹೇಳ್ತೆ, ಹೋಗಲಿ ಕೇರಿದ ನದಿ ಹತ್ರ ನೀ ಹೋಯ ಅಂತ ಕೇರೆ ನದಿ ಅಂಡಿ, ಅಲ್ಲಿ ಹೋಗಿ ನೀರು ಕುಡ್ಕೋ, ಹಂಗ ಹೋಯ್ ತಣ್ಣೀರ ಕುಡಿ. ಸಂಜೆ ಮತ್ತು ಬೆಳಗ್ಗೆ ನಾನು ನಿನಗೆ ಆಹಾರವನ್ನು ಕಳಿಸ್ತೇನೆ, ಸಾಯಂಕಾಲದಲ್ಲಿ ನಾನು ಉನಗೆ ಸಾಪಾಡನ ಬ್ರ. ಯಾರು ಕಳಿಸಿದ್ದು? ಜೊಮ್ಯಾಟೋ. ಜೊಮ್ಯಾಟೋನ ಸ್ಟಾರ್ಟ್ ಮಾಡಿದ್ದು ಜೀಸಸ್ ಕ್ರೈಸ್ಟ್. ಜೊಮ್ಯಾಟೋ ಆರಂಭಿಸಿದ್ದು ಯೇಸು ಕ್ರಿಸ್ತ. ಸ್ವಿಗ್ಗಿಯನ್ನ ಸ್ಟಾರ್ಟ್ ಮಾಡಿದ್ದು ಜೀಸಸ್ ಕ್ರೈಸ್ಟ್. ಸ್ವಿಗ್ಗಿ ಆರಂಭಿಸಿದ್ದು ಯೇಸು ಕ್ರಿಸ್ತ. ಪಾರ್ಸಲ್ ಸರ್ವಿಸ್, ಮನೆಗೆ ಹೋಮ್ ಡೆಲಿವರಿಯನ್ನು ಮಾಡೋದು ನನ್ನ ದೇವರ. ಹೋಮ್ ಡೆಲಿವರಿ ಆರಂಭಿಸಿದೆ ಏನು ಜೋರಾಗಿ? ಯಾರದೇ ಯಾರು ಡೆಲಿವರಿ ಮಾಡೋದು? ಮನುಷ್ಯ ಅಲ್ಲ, ಹಾಗೆ ಬಂತು ನೋಡ್ರಿ, ಹಾರ್ಕೊಂಬಂತೆ ಬಾಯ್ ಒಳಗೆ ಒಳ್ಳೆ ಮಾಂಸ ಫ್ರೈಡ್ ಹಂಗೆ ಲೆಗ್ ಪೀಸ್ ಅಂತ ಇಟ್ಕೊಂಬಿಡ್ರಿ. ಎಲ್ಲಿದೆ? ಬಾಯಿಮೆ ಒಳಗಿದೆ. ಒಂದು ಹತ್ತು ಅಂದ್ರೆ ಕಾಲಲ್ಲಿ ಇಟ್ಕೊಂಡ್ ಬರುತ್ತೆ. ಆದ್ರೆ ಕಾಗೆ ಎಲ್ಲಿ ಇಟ್ಕೊಂಡ್ ಬರುತ್ತೆ? ಬಾಯಲ್ಲೇ. ನೋಡ್ರಿ ಎಷ್ಟು ಒಂದು ದೇವರಿಗೆ ಅವರು ವಿಚಿತ್ರವಾದ ದೇವರು. ಯಾರ ಹತ್ರ ಏನ್ ಬೇಕು ಮಾಡ್ತಾರ ಅವ್ರು. ಈಗ ಎಲ್ಲಿದೆ ಲೆಗ್ ಪೀಸ್? ಬಾಯಲ್ಲಿದೆ. ಬಾಯಿ ಒಳಗೆ ಆ ಲೆಗ್ ಪೀಸ್ ಕೆಳಗೆ ಏನಿದೆ?
ತೆಚ್ಚಾದ್ರೆ ಈ ಟೇಸ್ಟ್ ಬರುತ್ತಾ? ಮೇಲೆ ಏನಿದ್ದೇವೆ? ಸ್ಮೆಲ್ ಹೋಗತ್ತಾ? ಸ್ಮೆಲ್ ಪೋಮಾ ಹೇಳ್ರಿ. ಏನ್ ಪೇಷನ್ಸ್, ಎಂತ ತಾಳ್ಮೆಗೆ, ಎಂತ ಭಕ್ತಿ, ಎಂತ ರೆಸ್ಪಾನ್ಸಿಬಿಲಿಟಿ, ಎಂತ ನಂಬಿಕೆ, ಎಂತಹ ಒಂದು ಒಳ್ಳೆ ಮನಸ್ಸು, ಸಗ್ಗಿಸಿಕೊಳ್ಳುವ ಎಲ್ಲಾ ಗುಣಗಳು ಈ ಕಾಗೆಗೆ ದೇವ್ರು ಕೊಟ್ಟಿದ್ರು. ಆಮೆನ್. ಎಪ್ಪಳೋ ಒಂದು ತಾಳ್ಮೆ, ಎಪ್ಪಳೋ ಒಂದು ಪೊರುಪು, ಎಪ್ಪಳೋ ಒಂದು ಕಡಮೆ ಉಣರ್ಚಿ ಎಲ್ಲಾವಟ್ಟಿನ ಸಹಿತಕೊಳ್ಳುಗರ ಒಂದು ತನ್ಮಯೇ ಇಂದ ಕಾಗತಕ್ಕೆ ಕಾತರ ಕೊಡುತ್ತಿರುಗರ. ಎಲಿಯನಿಗಿಂತ ಬೆಸ್ಟ್ ಮೀನ್ ಕೆಲಸಗಾರ ಯಾರಪ್ಪ ಅಂದ್ರೆ, ಪಾರ್ಟ್ನರ್ ಅಂದ್ರೆ ಈ ಕಾಗೆ. ಎಲಿಯಾವ ಕಾಟಿಲು ಒಂದು ಸರಂತ ಪಂಗಾಲನ್ ಯಾರನ್ನು ಚೆನ್ನಾ ಇಂದ ಕಾಕಾದಾ. ಆಮೆನ್. ಆಮೆನ್. ಆ ಕಾಗೆ ಸೇವೆಗೆ ನಿಮ್ಮನ್ನ ಕರೀತಾರೆ, ಬರ್ತೀರಾ? ಅಂದ ಕಾಕಾವಿನ ಊಳಿಯತಕ್ಕೆ ಕತ್ತರು ಉಂಗಳೇ ಅರೆಕರ ವರಿಗಿಲ್ಲ. We going to feed this nation. ಇಂದ ದೇಶತ್ತೆ ಪೋಷಿಕ. ಆಮೆನ್. ನಮ್ಮನ್ನ ದೇವರು ಈ ದೇಶವನ್ನ ಪೋಷಣೆ ಮಾಡೋದಕ್ಕೆ ನಮ್ಮನ್ನ ಕರೀತಾ ಇದ್ದಾರೆ. ಬೆಳಗಿಂದ ಬೆಳಗ್ಗೆ ಸಂಜೆ ಎರಡು ಟೈಮ್ ಕಾಗೆ ತಗೊಂಬರ್ಬೇಕು. ನಮ್ಮ ಸುತ್ತಲು ಏನ್ ನಡೆದ್ರು ಚಿಂತೆ ಪಡಬೇಡ್ರಿ. ಎಲಿಯನಿಗೆ ಕಾಗೆ ಕಳಿಸಿದ್ರೆ ನಮಗೂ ದೇವ್ರ ಕಾಗೆ ಕಳಿಸ್ತಾರೆ. ನಿನ್ನ ಬಿಸ್ನೆಸ್ ಗೆ ದೇವ್ರ ಕಾಗೆ ಕಳಿಸ್ತಾರೆ. ನಿನ್ನ ಮನೆಗೆ ದೇವ್ರ ಕಾಗೆ ಕಳಿಸ್ತಾನೆ. ಪೀಪಲ್ ವಿಲ್ ಕಮ್ ಟು ಯರ್ ಹೌಸ್. ಪೀಪಲ್ ವಿಲ್ ಕಮ್ ಟು ಯರ್ ಬಿಸ್ನೆಸ್. ನಿನ್ನ ಫ್ಯಾಕ್ಟ್ರಿಗೆ ಬರ್ತಾರೆ, ನಿನ್ನ ಅಂಗಡಿಗೆ ಬರ್ತಾರೆ. ಅಪ್ಪ ನಿನ್ನ ಸುತ್ತಲು ಬರಗಾಲನೇ ಹೌದು. ಈ ಬರಗಾಲ ಬರೋದಿಕ್ಕೆ ಅವಕಾಶ ಮಾಡೋದೇ ನನ್ನ ದೇವರು. ಪಂಚಕಾಲ ವಾಯ್ಪೇ ಏರ್ಪಡುತ್ತೆ. ಮಳೆ ಕೊಡೋರು ದೇವರೇ, ಮಳೆ ನಿಲ್ಲಿಸೋರು ಅವರೇ. ಮಳೆ ಕುಡುಕರವರು ಅವರದಾ, ಮಳೆ ನಿರ್ತರವರು ಅವರದಾ. ಆಮೆನ್ ಅಂದ್ರೆ ಓನ್ಲಿ ದ ಮ್ಯಾನ್ ಹೂ ಬಿಲೀವ್ಸ್ ಗಾಡ್. ದೇವನೇ ವಿಶ್ವಾಸಿಕರ ಮನುಷ್ಯನ್ ಮಾತ್ರ ಅವನ ಯಾವುದಕ್ಕೆ ಕೊರತೆ ಪಡಲ್ಲ. ಒಂದಕ್ಕೂ ಕೊರೆಯುವ ಪಡ. ನೀರು ಖಾಲಿ ಆಯ್ತು, ತಣ್ಣಿ ಖಾಲಿ ಆಯ್ತು, ಏನಾಯ್ತು? ದೇವ್ರು ಹೇಳ್ತಾರೆ ಇಲ್ಲಿಂದ ಹೋಗ್ ನೀನ್. ಶಾರಿಫತ್ ವಿಧವೆ ಮನೆಗೆ ಹೋಗ್ ನೀನ್. ಅಲ್ಲಿ ಆಕೆ ಏನ್ ಹೇಳ್ತಾ ಇದ್ದಾಳೆ? ಅಯ್ಯ ನೀನ್ ನನ್ನ ಹತ್ರ ಕೇಳ್ತಾ ಇದೀಯಲ್ಲ, ನಾವೇ ಸಾಯಕ್ಕೆ ಇದೀವಿ ರೆಡಿಯಾಗಿ. ಮೊದಲ ಅವ್ನು ಹೇಳ್ತಾನೆ ನಿನ್ನ ಹತ್ರ ಇರೋದು ನನಗೆ ಕೊಡು. The next point to receive a blessing. ಅದಿತ್ತ ಒಂದು ಪಾಯಿಂಟ್ ಉನ್ನಡಿಯ ಬ್ರೆಸಿಂಗ್ ರಿಸೀವ್ ಪಣ ಎನ್ನನಾ. ಈಗ ವಿಧವೆ ದೇವರೊಟ್ಟಿಗೆ ಪಾರ್ಟ್ನರ್ ಆಗ್ತಾ ಇದ್ದಾಳೆ. ಇಪ್ಪ ಇಂದ ವಿಧವೆ ಆಗ್ರ ಕತ್ತರೊಡಿಯ ಒಂದು ಪಂಗಾಲರ. ಇಲ್ಲಿ ಪಾಸ್ಟರ್ ಪಾರ್ಟ್ನರ್ ಆದ್ರೆ ಇಪ್ಪ ಪಾಸ್ಟರ್ ಪಾರ್ಟ್ನರ್ ಆಗಿದ್ದಾರೆ. ಈಗ ನೆಕ್ಸ್ಟ್ ಯಾರು ಪಾರ್ಟ್ನರ್ ಆಗೋದೆ? ಚರ್ಚ್ ಬಿಲೀವರ್ಸ್. ಇಪ್ಪ ಸಭೆ ವಿಶ್ವಾಸಿಂಗ ಸಂಬರಿ ಏನೇನ್ರಿ? ಆಮೆನ್. ಎಲಿಯಲ್ಲಾದ್ರೆ ಮೊದಲು ನನಗೆ ಕೊಡು. ಎಲಿಯ ಚೊರಾರೆ ಮೊದಲು ಎನಕ್ಕೆ ಕೊಡುಮಾ ನೀ ಹೇಳ್ರಿ. ನನಗೆ ಕೊಡು. ಸೊಲ್ಲುಂಗ ಎನಕ್ಕೆ ಕೊಡು. ಯಾರಿಗೆ ಕೊಡು? ಎನಕ್ಕೆ ಕೊಡು. ಮೊದಲು ನನಗೆ ಕೊಡು ಅಂತ ಎಲಿಯನ್ ಹೇಳ್ತಾರೆ. ಎಲಿಯ ಕೊಡ್ತೀರಾ? ಕೊಡುಪಿಂಗಿಲ್ಲ. ಎಲಿಯನ್ ಮಾತನ್ನ ಕೇಳಿ ಯಾಕೆ ಎಲಿಯಾವಿನ ಮಾತೆ ಕೇಟ ನಮ್ಮ ಆ ರೊಟ್ಟಿಯನ್ನ ಮಾಡಿ ಕೊಡ್ತಾಳೆ. ಬರಗಾಲವೆಲ್ಲ ಇವ್ರ ಮನೆಯಲ್ಲಿ ಎಣ್ಣೆನು ಇಟ್ಟು ಖಾಲಿ ಆಗಿಲ್ಲ. ಪಂಚಕಾಲ ಮುಡಿಯರವರೆಗೆ ನಮ್ಮ ವೀಟ್ಲ ಎಣ್ಣೆಯ ಮಾವು ಕೊರೆಯವೇ ಇಲ್ಲ. ನಿಮ್ ಮನೆಯಲ್ಲಿ ಇಲ್ಲ ಅಂದ್ರೂ ಕೊಡೋದಿಕ್ಕೆ ಪ್ರಾರಂಭ ಮಾಡ್ರಿ. ವೀಟ್ಲ ಇಲ್ಲ ಕೂಡ ಕುಡುಕ ಆರಂಭಿಂಗ. ಆಮೆನ್. ಇವತ್ತಿಂದ ದೇವ್ರಿಗೆ ಇನ್ನೂ ಹೆಚ್ಚಾಗಿ ಕೊಡಕ್ ಪ್ರಾರಂಭ ಮಾಡಿ. ನಿಮ್ಮ ದುಡ್ಡನ್ನು ಕೊಡಬಹುದು, ಹೆಚ್ಚಾಗಿ ನಿಮ್ಮ ಪ್ರೇಯರ್ ಅನ್ನು ಮಾಡ್ರಿ ಮನೆಯಲ್ಲಿ. ಮಿಷನ್ ಅಲ್ಲಿ ಕೆಲಸ ಇಲ್ಲವಾ? ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ನಡೀತಾ ಇಲ್ವಾ? ವ್ಯಾಪಾರ ನಡಕಲಿಯಾ? ಟೈಮ್ ಟು ವರ್ಷಿಪ್ ಗಾಡ್. ನೀವು ಬೈಬಲ್ ತೆಗೆಯ ಸಮಯ ಅದು. ಬೈಬಲ್ ಚೇಂಜ್ ಆಗೋ ಸಮಯ ಅದು. ಚೇಂಜ್ ಆಗೋ ಸಮಯ. ನೀವು ಗೊತ್ತಾ ಕೇಳಬೇಕು ಯಾಕೆ ಇವತ್ತು ಬಿಸ್ನೆಸ್ ಆಗ್ತಾ ಇಲ್ಲ. ಅವತ್ತು ದೇವ್ರು ನಿಮ್ಗೆ ಹೇಳ್ಕೊಡ್ತಾರೆ. ರಿವೈವಲ್ ಹೆಂಗ್ ಬರತ್ತೆ? ಇಟ್ ಈಸ್ ಯು. ನೀನೇ ಅದನ್ನ ಮಾಡ್ಬೇಕು. ಈ ಉಜ್ಜೀವನಕ್ಕೆ ನೀನೇ ಕೆಲಸ ಮಾಡ್ಬೇಕು. ಯಾಕೆ ಗೊತ್ತಾ? ಯು ಆರ್ ದ ಪಾರ್ಟ್ನರ್ ಟು ಗಾಡ್. ಹೇಳ್ರಿ ನಾನು ಪಾರ್ಟ್ನರ್ ಆಗಿದ್ದೇನೆ. ಹೆಚ್ಚು ಜನ ಪಾರ್ಟ್ನರ್ ಆಗಿ ಇರ್ಬೇಕಂತ ಆಸೆ ಪಡ್ತೀರಾ? ಪಾರ್ಟ್ನರ್ಗೆ ಲಾಭ ಸಿಗತ್ತೆ. ಹೇಳ್ರಿ ಜೊರಾಗೆ. ಇವತ್ತು ನಿಮ್ಮನ್ನ ಲಾಭವನ್ನ ಹೊಂದ್ಕೊಳ್ಳೋದಕ್ಕೆ ದೇವ್ರು ಕರೀತಾ ಇದ್ದಾರೆ. ಲಾಭತ್ತೆ ಯೋಸೇಪಿನ ಅಭಿಷೇಕ ನಿಮ್ಮ ಮೇಲೆ ಕೊಡ್ತಾನೆ ದೇವರು. ಯೋಸೇಪಿನ ಅಭಿಷೇಕತೆ
எலியின் அபிஷேகம் நிம மேல் இருக்கும். சாரிபாத் விதவைய மனசு நிம மேல் தேவர் கொடுத்தார். மனுஷனோடு நோடு எஷ்டு சென்னாங்கிதே நான் சிலுவையை எடுத்துக்கொண்டு என்னை பின்பற்றாதவன் எனக்கு பாத்திரன் அல்ல. ஆமென். தன் ஜீவனை காக்கிறவன் அதை இழந்து போவான். என் நிமித்தம் தன் ஜீவனை இழந்து போகிறவன் அதை காப்பான். யாரெல்லாம் இயேசுக்கு பார்ட்னர் ஆகிதாரோ, யாரெல்லாம் இயேசுவுக்கு பார்ட்னரா இருக்கிறீங்களோ, நீங்க ஏன் மாட்டவேக்கீங்க, என்ன செய்யணும், சிலுவையை தூக்கணும்.
Amen. In Elri. Enna solunga? If you want to become a partner to Jesus Christ. Neenga Yesu Kristuvukku partner ah maaranum sonna. Neenga siluvai neethuvai. Neenga siluvai eduthukondu siluvai. Siluvanna Yesuvina darshana. Yesuvin darshana. Devara chitta. Kartharudaiya sittam. Parisuddha valkamin jeevitha. Parisuddhamana vaazhvu. Ondu vela namakku varuva imsai kashtagal oraattagalu. Oru vela namakku varakudiya imsaigal prachanigal poraattangal. Idu nalla hottukondu nam nadivekku. நான் இட்கோபேக்கு சுதந்திர சுதீன மாட்கோபேக்கன்னு அதை சுதந்திரித்துக் கொள்ளணும் அப்படின்னு விரும்புறவன் கலக்கம் படுத்தான் அதை இழந்து போவான். இவத்து எஸ்டு தொட்டு தொட்டு கம்பெனி ஓனர்கள் எவ்வளவு பெரிய பெரிய கம்பெனி ஓனர்ஸ் ಒಂದು ತಿಂಗಳಿಗೆ ಎಷ್ಟோ ಕೋಟಿ ಟರ್ನ್ ಓವರ್ ಮಾಡಿದವರು ಒಂದು ಮಾಸಕ್ಕೆ ಎಷ್ಟೋ ಕೋಟಿ ಟರ್ನ್ ಓವರ್ பண்ணவங்க ಇವತ್ತು ಎಂತ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆ ಎಪ್ಪಡಿಯಪಟ್ಟ ನೆಲೆಮೆಗೆ ತಳ್ಳಲ್ಪಟ್ಟಿರಕಾಂಗ ಸಂಬಾದೆ ಆಮೆನ್ ಲೋಕಲ್ಲ இந்த உலகம் இல்ல ನಮಗೆ ಜೀವ ಕೊಡೋದು இந்த உலகம் இல்ல ನಮಗೆ ಜೀವನೆ ತರುವುದು ದೇವರು ದೇವರು ಲಾಭ ನಷ್ಟ ಎಲ್ಲ ದೇವರು ನೋಡೋದು ಲಾಭಂ ನಷ್ಟಂ ಕರ್ತರ್ ಪಾರ್ಕರ ಒಂದು ಈ ಲೋಕ ಒಂದು ಲೆಕ್ಕ ಮಾಡುತ್ತೆ இந்த உலகம் ஒரு விதமான கணக்கு போடு ನನ್ನ ದೇವರು ಇನ್ನೊಂದು ಲೆಕ್ಕ ಮಾಡುತ್ತಾರೆ ಕರ್ತರ್ வேற விதமான கணக்கு போடு ಆ ಲೆಕ್ಕಕ್ಕೆ ಯಾರು ಕ್ಯಾಲ್ಕುಲೇಷನ್ ಮಾಡಕ ಆಗಲ್ಲ இந்த கணக்குக்கு யாருமே ಕ್ಯಾಲ್ಕುಲೇಷನ್ பண்ண முடியாது ಅವನು ಇರ್ತಾನೆ ಅಂತ ನೀವು ಹೇಳಿದ್ರೆ ದೇವ್ರ ಲೆಕ್ಕಕ್ಕೆ ಅವನು ಇರಲ್ಲ ಅಂತ ನೀನು ಅವ್ರ ಇಲ್ಲ ಅಂತ ಹೇಳಿದ್ರೆ ದೇವ್ರ ಹೌದಂತ ಅವನು ಇರ್ತಾನೆ ಅಂತ ಹೇಳಿದೊರಾಗಿ ಯಾಕಂದ್ರೆ ನಿನ್ನ ಮಾರ್ಗ ನನ್ನ ಮಾರ್ಗ ಅಲ್ಲ ವಳಿಗಳಲ್ಲ ಹೆಂಗ್ ಬಂದ್ರು ಇವತ್ತು ನಮ್ಮ ದೇಶದ ಸರ್ಕಾರ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ಹೆಂಗ್ ಬಂದ್ರು ಅವ್ರು ಎಷ್ಟು ಸ್ಪೀಡ್ ಆಗಿ ಬಂದ್ರೆ ಎಲ್ಲಾನ ಮೋಸ ಮಾಡಿ ಎಲ್ಲ ಕಣ್ಣು ಮುಚ್ಚಿ ಭಾರತ ದೇಶದ ಗಜಾನನೆ ಖಾಲಿ ಮಾಡಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದ್ಬಿಟ್ಟು ಎಲ್ಲಾರ ಕಣ್ಣು ಮರೆಚಿ ಎಲ್ಲಾರಿಗೆ ಏಮಾತಿ ಬಾ ಹಿಂದೆ ಗಜಾನಾಗಿ ಅದೇ ತೊಡಚಿ ಜಯಿಸ್ತಾಂಗ ಇವಾಗ ಏನಾಗಿದ್ದಾರೆ ಒದ್ಲಾಡ್ತಾ ಇದ್ದಾರೆ ಸರ್ಕಾರ ಹೆಂಗ್ ನಡೆಸೋದು ಗೊತ್ತಿಲ್ಲ ನಮ್ಮ ದೇಶದ ಫೈನಾನ್ಸಿಯಲ್ ಜಿ ಡಿ ಪಿ ಹೆಂಗ್ ಮೇಲ್ ತರೋದು ಗೊತ್ತಿಲ್ಲ ನೆಕ್ಸ್ಟ್ ಒಂದೂವರೆ ವರ್ಷ ಏನಾಗುತ್ತೋ ನಮ್ಮ ದೇಶ ಗೊತ್ತಿಲ್ಲ ದೇವರೇ ಗತಿ ಪಕ್ಕದ ನೋಡಿ ದೇವರೇ ಗತಿ ಉಂಗ್ಳಿಗೆ ತಾನೆ ಸೊಲ್ರೇ ನಿಮಗೆ ಹೇಳ್ತಿರೋದು உங்களுக்கு தான் சொல்ல ஆண்டவர் தான் உங்களுக்கு கதி ஆண்டவர் தான் கதி ஆமென் நமக்கு வேற யாரும் அல்ல நமக்கு வேற யாருமே இல்ல ஏல்ரி ஆமென் எரடு பூர்வருத்தாந்த கால ஓதுபேடுறி ரெண்டு நாளாகமும் வாசிக்காதீங்க ஏழனே அத்தியாய 14க்கு நீ வாக்கியம் ஏழாம் அதிகாரம் 14வது வசனம் நன்ன எஸ்ரின் மேல் கரையல்பட்ட நன்ன ஜனரு என் நாமத்தினால் அழைக்கப்பட்ட என்னுடைய ஜனங்கள் தன்ன எல்லா கெட்ட ஹாதிகளன்ன விட்டு அவருடைய எல்லா கெட்ட வழிகளை விட்டு தேவர் கடை திருகுதரே என் பக்கமாய் திரும்பினால் ஆக நான் தேசத்தில் சேமவனம் கொடுத்தேன் அப்பொழுது நான் தேசத்திலே சேமத்தை தருவேன் என்று கர்த்தர் சொல்கிறார் பாரத தேசத prosperity blessing aashirvaad modi kaiyila alla ipo india desathodiye selippu aashirvaadam modi kaiyila illa amen raita amitsha kaiyila alla amitsha kaiyila illa illa congress bandre rahul gandhi kaiyila alla congress vandita rahul gandhi kaiyila ad illa yelri avan kaiyila illa avan kaiyila illa adu yaar kaiyila irudhu yaar kaiyila irukirudhu yaar kaiyila yaar kaiyila irukudhu yelri nodri yaar kaiyila yaar kaiyila irukudhu ಮೊನಕಾಲ್ ಹಾಕಿ ಯಾರು ಅವ್ರ ಕೈಯಲ್ಲಿ ದೇಶದ ಆಶೀರ್ವಾದ ಕೊಟ್ಟಿದ್ದಾರೆ ಪಕ್ಕದಲ್ಲಿ ನೋಡಿ ಸೋಂಬೇರಿಯಾಗಿ ಇರಬೇಡ ಸೋಂಬೇರಿಯಾಗಿರ್ಕಾದಿಂಗ ನೀನೇ ದೇಶದ ಖಜಾನೆಗೆ ಕೀ ನೀನು ಖಜಾನಾವಿನ ಪೋಲ್ ಯು ಆರ್ ದ ಕೀ ಟ್ರೆಜರಿ ಬಾಕ್ಸ್ ಗೆ ನೀನೇ ಕೀ ಖಜಾನಾವಕ್ಕಾನ ಕೀ ತೆರವು ಕೋಲ್ ಅರ್ಧ ಆಯ್ತಾ ನಿಮಗೆ Don't be a fool. முட்டாளா இருக்காத
ನನ್ನ ದೇಶದ ಬ್ಲೆಸ್ಸಿಂಗ್ ನಾನೇ ಕಾರಣ ಗೊತ್ತಾ? ಈ ಭಾರತ ದೇಶದ ಆಶೀರ್ವಾದಕ್ಕೆ ಯಾವುದೋ ಮಠಗಳು ಕಾರಣ ಅಲ್ಲ, ಯಾವುದೇ ಚರ್ಚ್ಗಳಲ್ಲ, ಯಾವುದೇ ಕಾನೂನು ಅಲ್ಲ, ಯಾವುದೇ ಸರ್ಕಾರ ಅಲ್ಲ. ಇಟ್ ಈಸ್ ದ ಪೀಪಲ್ ಹೂ ಪ್ರೇ. இந்த தேசத்தின் ஆசீர்வாதத்திற்கு மடங்களோ கோவில்களோ சபைகளோ அல் காரணம் அல்ல. ஜனங்கள் யார் ஜபிக்கிறார்களோ அவர்கள் தான் காரணம். ஆமென். ஆமென். தேவரோட பார்ட்னரா யார் இருக்கார் கோதா? கர்த்தரோட யார் பங்காளரா இருப்பாங்க தெரியுமா? அவர் தேசத்துக்காகி மனக்காலாக்கி பிரேயர் மாட்டார். அவங்க தேசத்துக்காக முழங்கால் படிட்டு ஜெபம் பண்ணுவாங்க. 12 கண்டே ஆபடுது. 12 மணி ஆயிருச்சு. மெசேஜ் முகஸ்டேன். மெசேஜ் முடிக்கிறோம். நான் என்ன மாட? நீ சாட்சி ஏத்தானே இதெல்லாம். நான் இன்னொரு நாள் கற்றுக் கொடுக்கிறேன் மழை நின்த்தவங்க ஐத்தல மழை நின்னது போல இருக்கா? தோராக வந்து தப்பு அந்த நின்த்தவங்க தோரா அப்படியே மழை பெஞ்சு தப்பு நின்று போன மாதிரி இருக்கு. தேவர் சித்தம் அதெல்லாம் நாம என் மனக்கா கர்த்தர் சித்தம் அதெல்லாம் நம்ம ஒண்ணும் பண்ண முடியாது. ஓகே லெட்ஸ் ப்ரே. நம்ம ஜெபம் பண்ணு. இதுவா ஜாக்தலி யாரெல்லாம் சித்தராகி பண்ணிட்டீங்க கர்த்தன போஜனைக்கு? யாரெல்லாம் ஆயத்தமாய் கர்த்தருடைய திருவிருந்தல பங்கெடுக்கணும்னு வந்திருக்கீங்களோ, யாரும் மக்கள் உரைக்கு போக போயிட்டு இந்த கடை குத்துவோம். யாரும் வெளியே போவாதீங்க. சின்ன பிள்ளைங்க யாரும் வெளியே போக கூடாது. எல்லாம் பின்னாடி போய் உட்காருங்க. வெகனே நிம்ம நிம்ம ஜாக்தலி கர்த்தனை வந்து ஐ மீன் போஞ்ச போஜனைக்கு நீ சித்தராகிறீ. சீக்கிரமாக உங்க உங்க இடத்துல நீங்கள் யாவரும் கர்த்தருடைய திருவிருந்துக்காக ஆயத்தப்படுங்கள். தந்தை மகா பவித்ர ஆத்மன எஸ்ரனல்லி பிதா குமாரன் பரிசுத்தாவின் நாமத்தினாலே தீக்ஷாஸ்தானம் ஒந்தித தேவர் மக்கள் ஞானஸ்நானம் எடுத்த கர்த்தருடைய பிள்ளைகள் யாரெல்லாம் தீக்ஷாஸ்தானம் தேக்கிட்டீங்களோ இந்த கடை சேர் மேல குடு. யாரெல்லாம் ஞானஸ்நானம் எடுக்கலையோ தயவு செய்து போய் பின்னாடி சேர்ல உட்கார்ந்து கண்ண மூடி ஜெபம் பண்ணுங்க. மேக் வே, மேக் வே, பேகனே சீக்கிரம். Thank you my lord. Thank you my lord. Thank you my lord. Thank you my lord. எல்லாரும் மனுக்காலாக்கி கண்களை நம்முச்சி. டாடி நன்ன நன்ன நின்ன பரலோக ராஜ்யக்கே